ಹೈದರಾಬಾದ್ ಕರ್ನಾಟಕ ಆರಂಭದಿಂದಲೂ ಕಾಂಗ್ರೆಸ್ನ ಭದ್ರಕೋಟೆ. ಮೇರು ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಧರಂ ಸಿಂಗ್ ಅವರ ಪ್ರಭಾವ ಹಾಗೂ ಈ ಕ್ಷೇತ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಈಗಲೂ ಪಕ್ಷದ ಜನಪ್ರಿಯತೆಯನ್ನು ಕಾಯ್ದುಕೊಂಡಿದೆ. ತೀವ್ರ ಪ್ರಯತ್ನಪಟ್ಟರೂ ಬಿಜೆಪಿ ಹಾಗೂ ಜೆಡಿಎಸ್ ಈ ಪ್ರದೇಶದಲ್ಲಿ ಭದ್ರವಾಗಿ ಇನ್ನೂ ಕಾಲೂರಲು ಆಗಿಲ್ಲ. ಈ ಮಾತನ್ನು ಸಮೀಕ್ಷೆ ಸಮರ್ಥಿಸುತ್ತದೆ. ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಕಳೆದ 2013ರ ಚುನಾವಣೆಯ ಫಲಿತಾಂಶ ಪುನರಾವರ್ತನೆಯಾಗುವಂತೆ ಕಾಣುತ್ತಿದೆ ಎಂದೇ ಸಮೀಕ್ಷೆ ಹೇಳುತ್ತಿದೆ. ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಪಕ್ಷೇತರ ಶಕ್ತಿ ಕುಂದುವಂತೆ ಕಾಣುತ್ತಿದೆ. ಕಳೆದ ಬಾರಿ 32.3% ಮತಗಳಿಕೆ ಮೂಲಕ 7 ಸ್ಥಾನಗಳಲ್ಲಿ ವಿಜೃಂಭಿಸಿದ್ದ ಇತರರಿಗೆ ಈ ಬಾರಿ 17%ರಷ್ಟು ಮಾತ್ರ ಮತಗಳಿಗೆ ಸಾಧ್ಯತೆ ಇದ್ದು ಸೀಟು ಗಳಿಕೆ 4ಕ್ಕೆ ಕುಸಿದಿದೆ. ಇತರರ ಈ ಕುಂದಿದ ಶಕ್ತಿ 3 ಪ್ರಮುಖ ಪಕ್ಷಗಳಿಗೆ ತುಸು ಬಲ ಹೆಚ್ಚಿಸಲಿದೆ. ಇದನ್ನು ಹೊರತುಪಡಿಸಿದರೆ ಈ ಪ್ರದೇಶ ಬಹುತೇಕ ಕಳೆದ ಬಾರಿಯ ರಿಪೀಟ್ ಶೋದಂತೆ ಕಾಣುತ್ತಿದೆ. 2013ರ ಚುನಾವಣೆಯಲ್ಲಿ 34.7% ಮತಗಳಿಕೆ ಮೂಲಕ 23 ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ಗೆ ಈ ಬಾರಿ ಮತಗಳಿಕೆ 32% ಆಗುವ ಸಂಭವವಿದೆ. ಅಂದರೆ 2%ರಷ್ಟು ಮತಗಳಿಕೆ ಕುಸಿಯಬಹುದಾಗಿದೆ. ಆದಾಗ್ಯೂ ಕಾಂಗ್ರೆಸ್ ಒಂದು ಸ್ಥಾನ ಹೆಚ್ಚಿಸಿಕೊಂಡಿದೆ. ಅಂದರೆ ಈ ಬಾರಿ 24 ಸ್ಥಾನಗಳನ್ನು ಗಳಿಸುವ ಭವಿಷ್ಯ ನುಡಿಯಲಾಗಿದೆ. ಅದೇ ರೀತಿ ಜೆಡಿಎಸ್ ಕೂಡ ಮತಗಳಿಕೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ತುಸು ಕಡಿಮೆಯಾಗಿದ್ದರೂ ಸಂಖ್ಯೆ ಹೆಚ್ಚಿಸಿಕೊಳ್ಳಲಿದೆ. ಕಳೆದ ಬಾರಿ 16.1%ರ ಮತಗಳ ಮೂಲಕ 5 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದ್ದ ಜೆಡಿಎಸ್ನ ಮತಗಳಿಕೆ ಈ ಬಾರಿ 15%ರಷ್ಟು ಕುಸಿತ ಆಗಲಿದ್ದರೂ ಸ್ಥಾನಗಳಿಗೆ 6ಕ್ಕೆ ಹೆಚ್ಚಿದೆ. ಆದರೆ ಬಿಜೆಪಿ ಮಾತ್ರ 16% ಮತ ಹಾಗೂ ಸೀಟು ಎರಡರಲ್ಲೂ ಅಲ್ಪ ಗಳಿಕೆ ಕಾಣುವಂತಿದೆ. ಕಳೆದ ಬಾರಿ 16.9%ರ ಮತಗಳಿಕೆಯ ಮೂಲಕ 5 ಸ್ಥಾನಗಳನ್ನು ಗಳಿಸಿದ್ದ ಬಿಜೆಪಿ ಈ ಬಾರಿ 19%ರ ಮತಗಳಿಕೆ ಮೂಲಕ 6 ಸೀಟು ಗಳಿಸುವ ಸಂಭವವಿದೆ. ಕಾಂಗ್ರೆಸ್ನ ಒಳಜಗಳ ಈ ಬಾರಿ ಮುಳುವಾಗುವ ಸಾಧ್ಯತೆ ಇದೆ. ಪಕ್ಷದ ಹಲವು ಶಾಸಕರು ಪಕ್ಷ ತಮ್ಮನ್ನು ಗೌರವವಾಗಿ ನಡೆಸಿಕೊಂಡಿಲ್ಲ ಎಂಬ ಭಾವನೆಯನ್ನು ಹೊಂದಿದ್ದಾರೆ. ಈ ಶಾಸಕರಿಗೆ ಗಾಳ ಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಕಾಯುತ್ತಲೇ ಇವೆ. ಈ ವಿಚಾರದಲ್ಲಿ ಬಿಜೆಪಿ ಒಂದು ಹೆಜ್ಜೆ ಮುಂದಿದೆ. ಅದೇ ರೀತಿ ಈ ಭಾಗದಲ್ಲಿ ನಡೆದ ಸಮೀಕ್ಷೆಯಲ್ಲಿ 18%ರಷ್ಟು ಮತದಾರರು ತಮ್ಮ ನಿಲುವನ್ನು ಇನ್ನೂ ಸ್ಪಷ್ಟಪಡಿಸಿಲ್ಲ. ಇದು ಸಹ ನಿರ್ಣಾಯಕ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.